ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಹೌದು, ಇನ್ನು ಬಿಡುಗಡೆ ಮಾಡಬೇಕು, ಇನ್ನೊಂದು ಎರಡು ಮೂರು ದಿವಸ ಮಾಡ್ತೀನಿ ಅದನ್ನು. ಇನ್ನು ಒಂದು 2-3 ಡೇಸಲ್ಲಿ ನಾನು ಬ್ಯಾಲೆನ್ಸ್ ಬಿಡುಗಡೆ ಅಂದರೆ ಏನಂದ್ರೆ ಆ ಸೀರಿದು ನನ್ನ ಬಗ್ಗೆ ಮಾತಾಡಿದಾರಲ್ಲ, ಆ ವಿಡಿಯೋ ನೀವೆಲ್ಲ ನೋಡಿದ್ರೆ ಟಿ ವಿನಲ್ಲಿ, ಅದು ಕಂಟಿನ್ಯೂ ವಿಡಿಯೋ ಅಷ್ಟೇ. ತಿರ್ಗಾ ಯಾರನ್ನ ಬೈದಿದ್ದಾರೆ ಅನ್ನೋದು ಕಂಟಿನ್ಯೂ ವಿಡಿಯೋ, ಅದನ್ನೆಲ್ಲ ಪೆನ್ ಡ್ರೈವ್ಗಳಿಗೆ ಹಾಕಿಟ್ಟಿದ್ದೀನಿ, ನಿಮ್ಮೆಲ್ಲರಿಗೂ ಒಂದೊಂದು ಕೊಡ್ತೀನಿ ಅದನ್ನು. ಇನ್ನೊಂದು 2-3 ಡೇಸಲ್ಲಿ ಕೊಡ್ತೀನಿ ಅದನ್ನು. ಅಪ್ಪನವರು ಯಾರ್ಯಾರು ತುಳಿದಿದ್ದಾರೆ ಅಂತ ಎಲ್ಲ ಜಿಲ್ಲೆಗೆ ಗೊತ್ತಿದೆ, ಅದು ನನಗೊಬ್ಬರು ಗೊತ್ತಿರೋದಲ್ಲ, ಜಿಲ್ಲೆಗೆ ಗೊತ್ತಿದೆ. ಎಮ್ ಇ ವೆಂಕಟಪ್ಪನವರಿಂದ ಹಿಡ್ಕೊಂಡು ನಮ್ಮ ಮುಳಬಾಗಿಲು ಮಾಜಿ ಶಾಸಕರಂತ ಅಂಬರೀಷ್ ಅವರಿಂದ ಹಿಡ್ಕೊಂಡು, ನಮ್ಮ ಸುಧಾಕರ್ ಅವ್ರ ಫ್ಯಾಮಿಲಿಯಿಂದ ಹಿಡ್ಕೊಂಡು, ಭೀಮುನಿಯಪ್ಪನಿಂದ ಹಿಡ್ಕೊಂಡು, ಇಲ್ಲಿ ಶ್ರೀನಿವಾಸ ಗೌಡರು ಕಾಂಗ್ರೆಸ್ಸಿಂದ ಇದ್ದಾಗ ಅವ್ರು ತಿರ್ಗಾ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು, ಕೃಷ್ಣ ಬೈರೇಗೌಡರಿಗೂ ಶ್ರೀನಿವಾಸ ಗೌಡರಿಗೂ ಏನೇನಾಯಿತು ಅನ್ನೋದ ಎಲ್ಲ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಇವಾಗ ನನ್ನ ವಿಷಯದಲ್ಲಿ ಬಂದಾಗ ಹೋದ ತಿಂಗಳಲ್ಲಿ ನನ್ನ ಬೋಧ ಚುನಾವಣೆಯಲ್ಲಿ ಏನಾಯಿತು ಅಂತ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಾ. 11 ಗಂಟೆಗೆ ಸ್ಕೂಟ್ನಿ ಅಂದರೆ 10:00 ಕೋರ್ಟ್ ಆರ್ಡರ್ ಬರುತ್ತೆ. ಅದಕ್ಕೆ ಮುಂಚೆ ನಾನು ಬಿ ಫಾರ್ಮ್ ತೊಗೊಳಕ್ಕೆ ಹೋದಾಗ ಪರಮೇಶ್ವರ್ ಸಾಹೇಬ್ರ ಹತ್ರ ಏನಂದ್ರೆ ಅಣ್ಣ ಬೇರೆಯವ್ರ ಹೆಸರಾದ್ರೆ ಒಂದು ಹಾಕೋಣ, ಕೋರ್ಟ್ ಆರ್ಡ್ರದ್ದು ಯಾವುದಕ್ಕೂ ಅಂತ ಹಾಕೋಣ ಅಂತ ಹೇಳಿದಾಗ, ಏಯ್ ಸುಮ್ಮನೆ ಹೋಗಯ್ಯ, ಅದೆಲ್ಲ ಏನಾಗಲ್ಲ, ಆಗಂಗಿದ್ರೆ 15 ದಿವಸ ಮುಂಚೆ ಆಗ್ತಾಯಿತ್ತಿಲ್ಲ ಅಂದರೆ ಎಲೆಕ್ಷನ್ ಆದಮೇಲೆ 15 ದಿವಸಕ್ಕೆ ಆಗುತ್ತೆ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಆಗಲ್ಲ ಅಂತ ಹೇಳಿದ್ರು. ನಾನು ಅವಾಗ ಅಂದ್ಕೊಂಡೆ ಪರಮೇಶ್ವರ್ ಸಾಹೇಬ್ ಗೊತ್ತಿಲ್ಲದೆ ಇರುವಂಥ ಲೀಗಲ್ಲ, ಅವ್ರಿಗೆ ಅಷ್ಟು ಗೊತ್ತಿಲ್ಲದೆ ಅವ್ರು ಹೇಳ್ತಾರ ಅಂತ. ಇದರಲ್ಲಿ ಕೆಲವರು ನಮ್ಮ ಕೆ ಎಚ್ ಮುನಿಯಪ್ಪನವರು ಇವರೆಲ್ಲ ಸೇರಿ ಸ್ವಲ್ಪ ಕೆಲಸ ಮಾಡಿ ಇದನ್ನು ನನಗೆ ತೊಂದರೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಅದಕ್ಕೆ ಮುಂಚೆನೆ 2 ದಿವಸ ಮುಂಚೆನೆ ಒಂದು ವಿಡಿಯೋ ಬರುತ್ತೆ, ಅದೆಲ್ಲ ನಿಮ್ಮ ಚಾನಲ್ಗಳಲ್ಲೆಲ್ಲ ನೀವೇ ಬಿಟ್ಟರಿ, ನಾನೇನು ಕೊಟ್ಟಿದ್ದೇನಲ್ಲ ವಿಡಿಯೋ, ನನಗೆ ಅದ್ರ ವಿಡಿಯೋ ವಿಷಯನೂ ಗೊತ್ತಿರಲಿಲ್ಲ. ನಿಮ್ಮ ಚಾನಲ್ಗಳೆಲ್ಲ ನಾನೇ ನೋಡಿದೆ, ಕೊತ್ತೂರು ಮಂಜುದು ಊರ್ಜಿತ ಆಗೋದಿಲ್ಲ, ಅದೇನು ಮಾಡಬೇಕೋ ಮಾಡಿದ್ದೀನಿ, ನೀವ್ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ, ನಾನು ಒಬ್ಬನೇ ಕಷ್ಟಪಟ್ಟು ಅದನ್ನು ಏನು ಮಾಡಬೇಕೋ ಮಾಡಿದ್ದೀನಿ ಅಂತ ಅವರು ಖುದ್ದಾಗ ಆ ವಿಡಿಯೋನ ಕೊಟ್ಟು ಹೇಳ್ತಾರೆ, ಅದನ್ನೆಲ್ಲ ನೀವೇ ನೋಡಿದ್ದೀರಾ. ಇಷ್ಟೆಲ್ಲ ತೊಂದರೆ ಮಾಡಿದ್ಮೇಲೆ ನಮಗೆ ಅವ್ರಿಗೆ ಏನಕ್ಕೆ ಮಾಡಬೇಕು? ಇನ್ನೊಂದು ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಏನಿದೆ ಕೊಡುಗೆ ಅವ್ರದ್ದು? ಏನು ಇಲ್ಲದೆ ಸತ್ವವಾಗಿ ಅಂದರೆ ಯಾರೂ ಕ್ಯಾಂಡಿಡೇಟ್ ಇರಲಿಲ್ಲ ಅವರಿಗೆ. ಯಾರೋ ರಾಮನಗರದಿಂದ ಒಬ್ಬರು, ಡೆಲ್ಲಿಯಿಂದ ಒಬ್ಬರು, ಈ ಕಡೆಯಿಂದ ಒಬ್ಬರು, ಆ ಕಡೆಯಿಂದ ಒಬ್ಬರು, ಎಲ್ಲೆಲ್ಲಿಂದನೋ ಒಬ್ಬೊಬ್ಬರು ಹಾಕಿದ್ರೆ ಗೆಲ್ಲೋದಂಗೆ ಅವರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಮನಸ್ಸಿತ್ತು, ಅವ್ರ ಪಕ್ಕದಲ್ಲಿರುವಂಥವ್ರು ನನ್ನ ಮೇಲೆ ಇಲ್ಲದೆ ಇರುವಂಥ ಪಿತೂರಿ ಮಾಡಿ ಮಂಜು ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರು. ಇದೇ ಥರ ಸಾಕ್ಷಿ ಬಂದ್ಬಿಟ್ಟು ನಮ್ಮ ಚಂದ್ರಾರೆಡ್ಡಿ ಇಲ್ಲೇ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ, ಅವ್ರನ್ನೇ ಕೇಳಿ ಚಂದ್ರಾರೆಡ್ಡಿ ಅವ್ರನ್ನ ಸಾಕ್ಷಿ. ಡೆಲ್ಲಿಗೆ ಹೋದಾಗ ಹಿಂಗೆ ಯಾರೋ ಅವ್ರಿಗೆ ತಲೆ ಕೆಡಿಸಿದಾಗ ಅವ್ರು ನನಗೆ ಅವ್ರ ಮನೆ ದೇವಸ್ಥಾನ ರೂಮಿಗೆ ಕರ್ಕೊಂಡೋಗಿ ನನಗೆ ಹೇಳಿದ್ರು, ನೋಡಪ್ಪ ನಿನಗೆ ನಾನೇನು ತೊಂದರೆ ಮಾಡಲ್ಲ, ನೀನು ನಮ್ಮ ಅಸೆಂಬ್ಲಿ ಕ್ಯಾಂಡಿಡೇಟ್, ನೀನೇ ಅಲ್ಲಿ ಬೇರೆ ಯಾರೂ ಇಲ್ಲ, ನೀನು ಯಾರನ್ನು ಮಾತು ಕೇಳಿಕೊಂಡು ಪಾರ್ಲಿಮೆಂಟ್ಗೆ ಬರ್ತೀನಿ ಅಂತಂತೂ ನೀನು ಡಿಸೈಡ್ ಆಗಬಾರ್ದು, ಈ ಸಾಯಿಬಾಬಾ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿದ್ರು ನನಗೆ. ನಾನು ಹೇಳಿದೆ ಈ ಸಾಯಿಬಾಬಾ ಅಣೆಗೂ ನಾನು ಪಾರ್ಲಿಮೆಂಟ್ ನನಗೆ ಯಾರಾದರೂ ನಿಲ್ಲಬೇಕು ಅಂತ ಹೇಳೂ ಇಲ್ಲ, ನಾನು ಯಾರಿಗೂ ಹೇಳೂ ಇಲ್ಲ, ನನಗೆ ಅದ್ರ ವಿಷಯನೇ ಗೊತ್ತಿಲ್ಲ. ನಿಮಗೆ ಯಾರೇ ಹೇಳಿದ್ರೇನು ಇದು ಸುಳ್ಳಾಗಿರ್ತದೆ, ಇದು ಕನ್ಫ್ಯೂಷನ್ಗೆ ಮಾಡಿಕ್ಕೆ ಹೇಳಿರ್ತಾರೆ, ಆ ಒಂದು ಮೆಂಟಾಲಿಟಿನೇ ನನಗಿಲ್ಲಣ್ಣ, ಈ ಸಾಯಿಬಾಬಾ ಮೇಲೆ ಆಣೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಹೌದು, ಅದೇ ಥರ ಹೇಳಿದ್ರು ನನಗೆ, ಈ ಸಾಯಿಬಾಬಾ ಮೇಲೆ ಆಣೆ ಪ್ರಮಾಣ ಮಾಡಿ ನಿನಗೆ ಅಸೆಂಬ್ಲಿಗೆ ಯಾವುದು ನಾನು ತೊಂದರೆ ಮಾಡೋದಿಲ್ಲ, ನಿನಗೇನು ಇದು ಮಾಡೋದಿಲ್ಲ, ನಿನಗೆ ಟಿಕೆಟ್ ಕೊಡಿಸ್ತೀವಿ, ನಿನಗೆ ಇರ್ತೀಯ, ನೀನೇ ಮಾಡು, ನೀನು ಯಾವುದೇ ವಿಷಯಕ್ಕೆ ಯಾರೇ ಪಾರ್ಲಿಮೆಂಟ್ ಆ ವಿಷಯನೇ ಬಿಟ್ಬಿಡು ಅಂತ ಹೇಳಿದೆ ನಾನು. ಪಾರ್ಲಿಮೆಂಟ್ ವಿಷಯ ಬಿಟ್ಬಿಡೋಣ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾನೇನಾದರೂ ಅಸೆಂಬ್ಲಿ ಕ್ಯಾಂಡಿಡೇಟು ಅಂತ ನಾನು ಅವ್ರಿಗೆ ಹೇಳಿದೆ. ನಾನು ಲಾಸ್ಟ್ ಡಿಸಿಷನು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಒಂದು ಕಡೆ ಡಿಸಿಷನ್ ಇರುತ್ತೆ, ಡಿಸಿಷನಲ್ಲಿ ನಾವೆಲ್ಲರೂ ಇವತ್ತು ಏನು ಹೇಳಿದ್ವಿ, ನಾನು ನಮ್ಮ ರಮೇಶ್ ಕುಮಾರ್ ಅವರು, ಶ್ರೀನಿವಾಸ್ ಗೌಡರು, ರಮೇಶ್ ಕುಮಾರ್ ಅವರು, ಆಮೇಲೆ ಬಂದು ನಮ್ಮ ವಿ ಮುನಿಯಪ್ಪನವರು, ಚಿಕ್ಕಬಳ್ಳಾಪುರ ಸುಧಾಕರು, ಮಾಲೂರು ಮಂಜುನಾಥ್ ಗೌಡರು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ನಜೀರಮ್ಮ ಸಾಹೇಬರು, ನಾವೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ. ಈ ತೀರ್ಮಾನದಲ್ಲಿ ಏನಾಗುತ್ತೋ ಇದ್ರ ಪ್ರಕಾರವಾಗಿ ಹೋಗೋದಕ್ಕಿಂತ ಮುಂಚೆ ನಾನಂತೂ ಕೆ ಎಚ್ ಮುನಿಯಪ್ಪ ವಿರುದ್ಧವಾಗಿ ಕೆಲಸ ಮಾಡೋದು ಖಂಡಿತ, ಇದರಲ್ಲಿ ಡೌಟ್ ಇಲ್ಲ, ಅನುಮಾನ ಇಲ್ಲ, ನಾವು ಮಾಡೇ ಮಾಡ್ತೀವಿ ನಾವು.